ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 28-29. ನಾವು ಮುಂದುವರಿದು ಸಭೆಯಲ್ಲಿ ಅಪೋಸ್ತಲರ ಸೇವಾಸ್ಥಾನದ ವಿಷಯವಾಗಿ ವಿಚಾರ ಮಾಡಿ ನೋಡೋಣ. ನಾವು ಕೇವಲ ಕರ್ತನು ನೀಡಿದ ಐತಿಹಾಸಿಕ ಮಹತ್ವವುಳ್ಳ ಸಾಕ್ಷಿ ಹಾಗೂ ಆತನ ಉಪದೇಶಗಳನ್ನು ಮಾತ್ರ ಅವಲಂಬಿಸಬೇಕಿರುವುದೇ ಅಥವಾ ಇದಕ್ಕೂ ಹೆಚ್ಚಾದದ್ದನ್ನು ಅವರ ಸಾಕ್ಷಿ ಒಳಗೊಂಡಿರುವುದೇ? ಸ್ಪಷ್ಟವಾಗಿ ಹೇಳುವುದಾದರೆ, ಅವರು ತಾವು ತಿಳಿದಿರುವ ಸಂಗತಿಗಳೆಲ್ಲವುಗಳಿಗೆ ಹಾಗೂ ಪವಿತ್ರಾತ್ಮನ ವಿಶೇಷ ಮಾರ್ಗದರ್ಶನದಲ್ಲಿ ಕಲಿತುಕೊಂಡಿದ್ದ ವಿಷಯಗಳಿಗೆ ಸಾಕ್ಷಿಗಳಾಗಬೇಕಿತ್ತು. ಅವರು ಹೀಗೆ ಮಾಡುವುದರ ಮೂಲಕ ಮಾತ್ರ ತಮ್ಮ ವಶಕ್ಕೆ ಒಪ್ಪಿಸಿರುವಂಥ ವಿಷಯಗಳಲ್ಲಿ ನಂಬಿಗಸ್ತರಾದ ಮನೆವಾರ್ತೆಯವರಾಗಬಹುದಿತ್ತು. ಜನರು ನಮ್ಮನ್ನು ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು. ಕರ್ತನು ಈ ಮುಂದೆ ಹೇಳಿರುವುದರಲ್ಲಿ ಇದೇ ಉದ್ದೇಶವು ವ್ಯಕ್ತವಾಗಿದೆ. ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು, ಮತ್ತು ನನ್ನ ಕುರಿಮರಿಗಳನ್ನು ಮತ್ತು ಕುರಿಗಳನ್ನು ಮೇಯಿಸು. ಇನ್ನೊಮ್ಮೆ ಪೌಲನು ಹೇಳಿರುವುದು, ಈ ಮರ್ಮವು ಸಭೆಯನ್ನು ಉನ್ನತ ಪದವಿಗೆ, ಅಂದರೆ ಶಿರಸ್ಸು ದೇಹಗಳನ್ನೊಳಗೊಂಡ ಕ್ರಿಸ್ತನೆಂಬುವವನ ದೇಹದ ಅಂಗಗಳಾಗುವುದಕ್ಕೆ ಕರೆದಿರುವ ವಿಷಯವಾಗಿರುವ ಗಾಢವಾದ ಸುವಾರ್ಥ ಸತ್ಯಾರ್ಥಗಳು. ಈ ಕಾಲದಲ್ಲಿ ಪರಿಶುದ್ಧರಿಗೂ ನೀತಿವಂತರೆಂದು ನಿರ್ಣಯ ಹೊಂದಿ ಪ್ರತಿಷ್ಠಿತರಾಗಿ ಪರಿಶುದ್ಧರೆಂದು ಎಣಿಸಲ್ಪಟ್ಟಿರುವರು. ಅಪೋಸ್ತಲರಿಗೂ ಪ್ರವಾದಿಗಳಿಗೂ ತಿಳಿಸಿಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಮತ್ತು ಹೀಗೆ ಇದನ್ನು ಅವರಿಗೆ ತಿಳಿಸುವಲ್ಲಿ ಅದರ ಉದ್ದೇಶವೇನಾಗಿತ್ತೆಂದರೆ, ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗುವುದೆಂಬ ಈ ಮರ್ಮದಲ್ಲಿ ಪಾಲುಗಾರರಾಗುವ ಸೌಭಾಗ್ಯವನ್ನು ಪಡೆಯಲು ಇರುವ ಷರತ್ತು ವಿಧಿಗಳು, ಪ್ರಕಟವಾಗುವ ವಿಧಿ ಎಂಥದ್ದೆಂಬುದನ್ನು ತಿಳಿಸುವ ಹಾಗೆ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸಣವಾಯಿತು. ಅಪೋಸ್ತಲರು ಕ್ರಿಸ್ತರ ಚಾರಿತ್ರಿಕ ವಿಷಯದಲ್ಲಿ ಸಾಕ್ಷಿ ನೀಡುವುದು ಮಾತ್ರವಲ್ಲದೆ, ಪವಿತ್ರಾತ್ಮನಿಂದ ಉಂಟಾದ ಪ್ರಭಾವದ ಮೂಲಕವಾಗಿ ದೇವರ ಅಗಾಧವಾದ ವಿಷಯಗಳನ್ನು ಗ್ರಹಿಸಿಕೊಂಡವರಾಗಿ ಅದನ್ನು ಬೋಧಿಸಲು ಅವರನ್ನು ವಿಶೇಷವಾಗಿ ಸಿದ್ಧಗೊಳಿಸಿ ಅದಕ್ಕೆ ಅಧಿಕಾರ ನೀಡಿದ್ದನ್ನು ನಾವು ನೋಡುತ್ತೇವೆ. ಅವರು ತಮ್ಮ ವಶಕ್ಕೆ ಅನುಗ್ರಹಿಸಲಾದ ಆಶೀರ್ವಾದಗಳನ್ನು ಪೂರ್ಣ ಸಭೆಯ ಒಳಿತಿಗಾಗಿ, ಅದರ ಅಭಿವೃದ್ಧಿಗಾಗಿ ಹಾಗೂ ಅದನ್ನು ಕಟ್ಟಿ ಅಭಿವೃದ್ಧಿಪಡಿಸಲು ವಿವೇಕವುಳ್ಳ ನಂಬಿಗಸ್ತರಾದ ಮನೆವಾರ್ತೆಯವರಾಗಿ ಇದನ್ನು ನೆರವೇರಿಸಿದರು. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಎಂದು ಒಡೆಯನು ಹೇಳಿರುವನು. ಮತ್ತು ಈ ಆದೇಶವನ್ನು ಪಾಲಿಸುವಲ್ಲಿ ಅವರು ಬಹು ಜಾಗರೂಕರಾಗಿದ್ದರು. ಅಲ್ಲದೆ ಇವರ ಮೂಲಕವಾಗಿ ಇದೇ ಆಶೀರ್ವಾದಗಳು ಲೋಕದ ಕಟ್ಟಕಡೆಯವರೆಗೂ ಇರುವ ನಮಗೂ ಬಂದಿರುವುದು. ಆದರೆ ನಾವು ಭಯಭಕ್ತಿಯುಳ್ಳವರಾಗಿ ವಿವೇಚನೆಯಿಂದ ವಿಚಾರಣೆ ಮಾಡುವಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೇಳುವುದೇನೆಂದರೆ, ಈ ಅಪೋಸ್ತಲರು ಯಾವುದೇ ಅರ್ಥದಲ್ಲಿ ಸಭೆಯ ಒಡೆಯರೆಂದು ಎಣಿಸಲ್ಪಟ್ಟಿರುವರೋ, ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಸಭೆಯ ಒಡೆಯನು ಶಿರಸ್ಸು ಆದವನು ನಿರ್ಗಮಿಸಿದಾಗ ಅವರಲ್ಲಿ ಯಾರಾದರೂ ಆ ಶಿರಸ್ಸಿನ ಸ್ಥಾನವನ್ನು ತೆಗೆದುಕೊಂಡರು, ಇಲ್ಲವೇ ಶಿರಸಾದವನ ಸ್ಥಾನವನ್ನು ತೆಗೆದುಕೊಂಡು ಸಭೆಯ ಆಡಳಿತ ನಿರ್ವಹಣಾ ಕಾರ್ಯಗ್ರಹಣ ಮಾಡಲು ಅವರೆಲ್ಲರೂ ಒಟ್ಟಾಗಿ ಒಂದು ಸಂಯುಕ್ತವಾದ ಶಿರಸ್ಸಾಗಿ ನೇಮಿಸಲ್ಪಟ್ಟರು, ಅಥವಾ ಅವರು, ಇಲ್ಲವೇ ಅವರಲ್ಲಿ ಯಾರಾದರೂ ಪೋಪನ್ನು ಹೇಳಿಕೊಳ್ಳುವಂತೆ ಕ್ರಿಸ್ತನಿಗೆ ಬದಲಾಗಿ ಆತನ ದೇಹವಾಗಿರುವ ಸಭೆಗೆ ಉತ್ತರ ಅಧಿಕಾರಿಯಾದರು. ಇಂಥ ಊಹಾಪೋಹಗಳಿಗೆ ವಿರುದ್ಧವಾಗಿ ಪೌಲನು ಸರಳವಾಗಿ ಹೇಳಿಕೆಯ ನಮಗಿರುವುದು ಅದೇನೆಂದರೆ, ನಾವು ಒಂದೇ ದೇಹಕ್ಕೆ ಸೇರಿದವರು ಮತ್ತು ನಮಗೆ ಒಬ್ಬನೇ ಕರ್ತನು. ಆದುದರಿಂದ ಆ ದೇಹದ ವಿವಿಧ ಅಂಗಗಳಲ್ಲಿ ಇತರರಿಗೆ ಹೋಲಿಸಿದ್ದಲ್ಲಿ
ಕೆಲವರಿಗೆ ಎಷ್ಟೇ ಮಹತ್ವವಿದ್ದರೂ ಆ ಒಬ್ಬನನ್ನೇ ಕರ್ತನನ್ನಾಗಿಯೂ ಶಿರಸ್ಸನ್ನಾಗಿಯೂ ಮಾನ್ಯ ಮಾಡಬೇಕು. ಕರ್ತನು ಇದನ್ನು ಜನರ ಗುಂಪಿಗೂ ಮತ್ತು ತನ್ನ ಶಿಷ್ಯರಿಗೂ ಉದ್ದೇಶಿಸಿ ಹೀಗೆ ಹೇಳಿರುವನು. ಶಾಸ್ತ್ರಿಗಳು ಮತ್ತು ಪರಿಸಾಯರಿಗೆ ಬೋಧಕರೆನಿಸಿಕೊಳ್ಳುವುದು ಇಷ್ಟ, ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ. ಒಬ್ಬನೇ ನಿಮ್ಮ ಬೋಧಕನು. ಮತ್ತು ಪುನಃ ತನ್ನ ಶಿಷ್ಯರಿಗೆ ಉದ್ದೇಶಿಸಿ ಏಸು ಹೇಳಿದ್ದು, ಜನಗಳನ್ನಾಡುವವರೆನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಎಂದು ನೀವು ಬಲ್ಲಿರಷ್ಟೇ, ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳಲು ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು.